ನಮಸ್ಕಾರ ಎಲ್ಲರಿಗೂ. ನನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರೋದು, ನಾಳೆ ಅಂದರೆ ಸಪ್ತಮಿಯ ದಿವಸ ದುರ್ಗೆಯ ಅವತಾರ ಯಾವುದು, ಹಾಗೆ ಅವಳನ್ನು ಯಾವ ಹೆಸರಿನಿಂದ ಕರೀತಾರೆ, ಹಾಗೂ ಯಾವ ಜಪವನ್ನು ಮಾಡಬೇಕು, ಯಾವ ಮಂತ್ರವನ್ನು ಹೇಳಬೇಕು ಅನ್ನುವಂಥದ್ದನ್ನು ನಾನಿಲ್ಲಿ ತುಂಬ ಸರಳವಾಗಿ ಹೇಳ್ಕೊಡ್ತೀನಿ ವೀಕ್ಷಕರೇ. ನಾಳೆಯ ದಿವಸ ಸಪ್ತಮಿ, ಸಪ್ತಮಿಯ ದಿವಸ ದುರ್ಗಾದೇವಿಯ ಅವತಾರವನ್ನು ಯಾವ ಹೆಸರಿಂದ ಕರೀತಾರೆ ಅಂದರೆ ಕಾಲರಾತ್ರಿ ಎನ್ನುವಂಥ ಹೆಸರಿನಿಂದ ಈ ದೇವಿಯ ಅವತಾರವನ್ನು ಪೂಜೆ ಮಾಡಲಾಗ್ತದೆ. ಕಾಲರಾತ್ರಿ, ಈ ಕಾಲರಾತ್ರಿಯ ಅವತಾರ ಹೇಗಿದೆ ಅಂತಂದರೆ ಭಯಂಕರವಾದಂಥ ಒಂದು ಕ್ರೂರತೆ ಹಂಗೆ ಅನ್ನಿಸ್ತದೆ ನೋಡಲಿಕ್ಕೆ. ಯಾಕಂದರೆ ಇವಳಿಗೆ ಮೂರು ಕಣ್ಣುಗಳನ್ನು ಹೊಂದಿದ್ದಾಳೆ, ಹಾಗೂ ನಾಲ್ಕು ಭುಜಗಳನ್ನು ಹೊಂದಿದಂಥ ದೇವಿ. ಅಭಯ ಮುದ್ರೆಯಲ್ಲೂ ಇದ್ದಾಳೆ, ಹಾಗೂ ವರಮುದ್ರೆಯಲ್ಲೂ ಕೂಡ, ವರವನ್ನು ಕೊಡ್ತಕ್ಕಂಥ ಮುದ್ರೆಯಲ್ಲೂ ಕೂಡ ಇದ್ದಾಳೆ. ಇನ್ನು ಉಳಿದ ಎರಡು ಕೈಗಳಲ್ಲಿ ಆಯುಧಗಳು ಇವೆ, ಹಾಗೂ ಇವಳ ವಾಹನ ಇಲ್ಲಿ ಕತ್ತೆ ಅನ್ನುವಂಥದ್ದು. ಕತ್ತೆಯ ವಾಹನವನ್ನು ಹೊಂದಿದಂತಹ ಈ ದೇವಿ ನೋಡಲಿಕ್ಕೆ ಬಹಳ ಭಯಂಕರ ರೂಪವಾಗಿ ಕಾಣ್ತಾ ಇದ್ದಾಳೆ. ಇವಳ ಒಂದು ಬಣ್ಣ ಕಪ್ಪು ಬಣ್ಣ, ಕಪ್ಪು ಬಣ್ಣವನ್ನು ಹೊಂದಿದಂತಹ ಈ ದೇವಿ ನೋಡಲು ಬಹಳಷ್ಟು ಭಯಂಕರ. ಆದರೆ ಈ ದೇವಿಯನ್ನು ನೋಡಿ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಯಾರು ಸಾಧಕರು, ಭಕ್ತರು, ಯಾರು ದೇವಿಯನ್ನು ಪೂಜೆ ಮಾಡ್ತಾರೆ ಅಂಥವರು, ಈ ದೇವಿ ನೋಡಲಿಕ್ಕಷ್ಟೇ ಒಂದು ಉಗ್ರ ಸ್ವರೂಪದ ಅವಳು ಅನಿಸಿದ್ರೂ ಕೂಡ ಅಷ್ಟೇ ಒಂದು ಶಾಂತ ಸ್ವರೂಪಳು, ಶಕ್ತಿ ಸ್ವರೂಪಿಣಿ ತಾಯಿ ಇವಳು. ಭಕ್ತರಿಗೆ ಈ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಅವಳ ಮನದಲ್ಲಿ ಇರತಕ್ಕಂಥ ಭಕ್ತರ ಯಾವುದೇ ಒಂದು ಭಯ ಆತಂಕಗಳು ಇಲ್ಲದೇ ಇರೋ ಹಾಗೆ ಆಗ್ತದೆ. ಯಾವ ಒಂದು ಮನಸ್ಸಿನ ಭೀತಿ ಇದ್ರೂ ಕೂಡ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಾಗಿ ಇರಬಹುದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇದ್ರೂ ಇರ್ಬೋದು, ಎಲ್ಲವೂ ದೂರ ಆಗ್ತದೆ ಈ ದೇವಿಯನ್ನು ಪೂಜೆ ಮಾಡಿದರೆ, ಈ ದೇವಿಯ ಮಂತ್ರ ಪಠನೆ ಮಾಡಿದರೆ. ಹಾಗೆಯೇ ಸಾಧಕರು ಈ ದೇವಿಯನ್ನು ಸಹಸ್ರಾರ ಚಕ್ರದಲ್ಲಿ ತಂದುಕೊಂಡು ದೇವಿಯನ್ನು ನೆನೆಸ್ಕೊಂಡು ಧ್ಯಾನವನ್ನು ಮಾಡ್ತಾರೆ. ಸಹಸ್ರಾರ ಚಕ್ರ, ಇದರ ಅರ್ಥ ಇಷ್ಟೇ, ನಮ್ಮ ದೇಹದಲ್ಲಿ ನೆತ್ತಿಯ ಮೇಲೆ ತಲೆಯ ಮಧ್ಯಭಾಗದಲ್ಲಿ ಇರತಕ್ಕಂಥ ಈ ಸಹಸ್ರಾರ ಚಕ್ರ ಓಪನ್ ಆದರೆ ಸಾಧಕನಿಗೆ ಪ್ರತಿಯೊಂದು ಲಭ್ಯ ಆಗ್ತದೆ. ಯಾವ ರೀತಿ ಮನುಷ್ಯನಿಗೆ ಏನು ಬೇಕೋ ಸಿದ್ಧಿ ಆಗ್ತದೆ, ಏನು ಬೇಕೋ ಅದನ್ನು ಪಡಿತಾನೆ. ಹಾಗೂ ವಾಕ್ ಚಾತುರ್ಯ, ವಾಕ್ ಶುದ್ಧಿ ಪ್ರತಿಯೊಂದು ಕೂಡ ಮನುಷ್ಯನಿಗೆ ಸಿಗ್ತದೆ ಅನ್ನುವಂಥದ್ದು ಸಹಸ್ರಾರ ಚಕ್ರ ಓಪನ್ ಆದಾಗ. ಅದೇ ರೀತಿ ಸಾಧಕರು ಒಂದು ದೇವಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ತಂದುಕೊಂಡು ಪೂಜೆಯನ್ನು ಮಾಡ್ತಾರೆ, ಹಾಗೂ ಭಕ್ತರು ಕೂಡ ಈ ದೇವಿಯನ್ನು ನೆನೆಸಿದರೆ ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಅಷ್ಟು ಒಂದು ಈ ದೇವಿ ಸೌಮ್ಯ ರೂಪಳಾಗಿ ಶಾಂತ ಸ್ವರೂಪದ ಒಂದು ಸ್ವಭಾವವನ್ನು ತಾಳಿ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಕ್ಕಂಥ ಕಾಲರಾತ್ರಿ ದೇವಿ ಇವಳು. ಹಾಗೆ ಇವಳ ಈ ಒಂದು ಸಪ್ತಮಿಯ ದಿವಸ ಯಾವ ಹೆಸರಿನಿಂದ ಕರೆಯಲಾಗ್ತದೆ? ಸಪ್ತಮಿ ದಿವಸದಿಂದ ಮೂರು ದಿನದ ನವರಾತ್ರಿ ಶುರು. ಸಪ್ತಮಿ, ಅಷ್ಟಮಿ, ನವಮಿ, ಮೂರು ದಿನದಲ್ಲಿ ಕೂಡ ಸರಸ್ವತಿಯ ಪೂಜೆಯನ್ನು ಮಾಡಲಾಗ್ತದೆ. ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಲಿ ಮೂರು ದೇವರನ್ನು ಕೂಡ ಈ ಒಂದು ಮೂರು ದಿನದಲ್ಲಿ ಹೆಚ್ಚಾಗಿ ಪೂಜೆಯನ್ನು ಕೈಗೊಳ್ಳಲಾಗ್ತದೆ. ಅದೇ ರೀತಿ ನೀವು ಸಪ್ತಮಿಯಿಂದ ಮೂರು ದಿನದ ನವರಾತ್ರಿಯಲ್ಲಿ ಸರಸ್ವತಿಯ ದೇವಿಯನ್ನು ಆವಾಹನೆ ಕೂಡ ಮಾಡಲಾಗ್ತದೆ. ಮೂರು ದಿನ ಸರಸ್ವತಿಯ ಫೋಟೋ ಇಟ್ಟು ಮಕ್ಕಳಿಂದ ಪೂಜೆ ಮಾಡಿಸ್ಬೇಕು ವೀಕ್ಷಕರೇ. ಭಾಳಷ್ಟು ಮಕ್ಕಳಿಗೆ ವಿದ್ಯೆ ದೊರೀತದೆ ಅನ್ನುವಂಥದ್ದು, ಅಂದರೆ ವಿಶೇಷವಾದಂಥ ಕೃಪೆ ಮಕ್ಕಳ ಮೇಲೆ ಆಗ್ತದೆ ಅನ್ನುವಂಥದ್ದು. ಹಾಗೆ ಈ ಸಪ್ತಮಿಯ ದಿವಸ ಓಂ ನಮೋ ಸರಸ್ವತೈ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಬೇಕು. ಇನ್ನೂ ಒಂದು ಸರ್ತಿ ಹೇಳ್ತೀನಿ, ಓಂ ನಮೋ ಸರಸ್ವತೈ ನಮಃ, ಇದನ್ನು 108 ಬಾರಿ ಜಪ ಮಾಡಬೇಕು. ಹಾಗೂ ಮಕ್ಕಳಿಗೂ ಕೂಡ ಈ ಮಂತ್ರವನ್ನು ಹೇಳಿಕೊಡಿ, ಸರಸ್ವತಿ ಆಶೀರ್ವಾದ ಅನುಗ್ರಹ ಖಂಡಿತವಾಗಲೂ ಆಗ್ತದೆ ಅಂತ ಹೇಳಿ ಹೇಳಿ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಅಷ್ಟಮಿ ದಿವಸ ವಿಶೇಷವಾಗಿ ದುರ್ಗಾಷ್ಟಮಿ ಅಂತ ಹೇಳಿ ಕರಿತೀವಿ, ಅವತ್ತಿನ ದಿವಸ ನಾವು ಯಾವ ಮಂತ್ರವನ್ನು ಹೇಳಬೇಕು 108 ಬಾರಿ ಅನ್ನೋದನ್ನು ನಾನಿಲ್ಲಿ ಹೇಳಿಕೊಡ್ತೀನಿ. ಮತ್ತು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.